ಪಾವಡ ತಾಲೂಕಿನಲ್ಲಿ ಸದಾ ಒಂದಲ್ಲ ಒಂದು ಸಾಮಾಜಿಕ ಸೇವಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುತ್ತಾ ಬಂದಿರುವ ಹೆಲ್ತ್ ಸೊಸೈಟಿ ಮತ್ತು ಬೆಂಗಳೂರಿನ ಪ್ರಖ್ಯಾತ ಕಣ್ಣಿನ ಆಸ್ಪತ್ರೆ ಶಂಕರ್ ಆಸ್ಪತ್ರೆ ಸಹಯೋಗದಲ್ಲಿ ಪಾವಡ ಪಟ್ಟಣದಲ್ಲಿ ಬುಧವಾರ ರೋಟರಿ ಕ್ಲಬ್ ಆವರಣದಲ್ಲಿ ಮತ್ತು ಗುರುವಾರ ತಿರುಮಣಿಯ ಸರ್ಕಾರಿ ಆಸ್ಪತ್ರೆ ಆವರಣದಲ್ಲಿ ಉಚಿತ ನೇತ್ರ ಶಸ್ತ್ರ ಚಿಕಿತ್ಸೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಶಿಬಿರವಲ್ಲ, ಈ ಒಂದು ಶಿಬಿರದಲ್ಲಿ ನೂರಾರು ರೋಗಿಗಳು ಹಾಜರಾಗಿದ್ದು ಇದರಲ್ಲಿ ಕನಿಷ್ಠ ಸುಮಾರು 70-80 ಜನಕ್ಕೆ ಶಸ್ತ್ರಚಿಕಿತ್ಸೆಗೆ ಆಯ್ಕೆ ಮಾಡಿಕೊಂಡಿದ್ದು ಅವರಿಗೆ ಬೆಂಗಳೂರಿಗೆ ಕರೆದುಕೊಂಡು ಹೋಗಿ ಮತ್ತು ಉಚಿತವಾಗಿ ಶಸ್ತ್ರಚಿಕಿತ್ಸೆಯನ್ನು ಮಾಡಿಸಿ ಮತ್ತೆ ಪುನಃ ಪಾವಡಕ್ಕೆ ಕಳಿಸಿಕೊಡಲಾಗಿದೆ. ಆಯ್ಕೆಯಾದ ರೋಗಿಗಳನ್ನು ಹೈಟೆಕ್ ಬಸ್ನಲ್ಲಿ ಬೆಂಗಳೂರಿಗೆ ಕರೆದುಕೊಂಡು ಹೋಗಿ ಶಂಕರ್ ಆಸ್ಪತ್ರೆಯಲ್ಲಿ ಶಸ್ತ್ರಚಿಕಿತ್ಸೆಯನ್ನು ನಡೆಸಿ ಮತ್ತೆ ಪುನಃ ಅದೇ ಬಸ್ನಲ್ಲಿ ಅವರನ್ನು ವಾಪಸ್ಸು ಕರೆದುಕೊಂಡು ಬರಲಾಗುತ್ತಿದೆ. ಇಂಥ ಒಂದು ಸುವರ್ಣ ಅವಕಾಶವನ್ನು ಹೆಲ್ತ್ ಸೊಸೈಟಿ ಮತ್ತು ಶಂಕರ್ ಕಣ್ಣಿನ ಆಸ್ಪತ್ರೆಯವರು ಕಲ್ಪಿಸಿಕೊಟ್ಟಿದ್ದಾರೆ. ಇನ್ನು ಈ ಶಿಬಿರದಲ್ಲಿ ಯಾವ ರೀತಿಯಾಗಿ ವ್ಯವಸ್ಥೆಯನ್ನು ಕಲ್ಪಿಸಿಕೊಡಲಾಗುತ್ತದೆ ಎಂದು ಶಂಕರ್ ಕಣ್ಣಿನ ಆಸ್ಪತ್ರೆಯ ಪ್ರಾಯೋಜಕರಾದ ಹರೀಶ್ ಅವರು ಪಾವಡ ಪವರ್ ನ್ಯೂಸ್ಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದು ಎಲ್ಲವೂ ಉಚಿತವಾಗಿ. ಒಂದು ವೇಳೆ ಶಿಬಿರದಲ್ಲಿ ದುರ್ಮಾಂಸ ಬೆಳೆದವರು ಬಂದಿದ್ದರೂ ಸಹ ಅಂಥವರಿಗೂ ಸಹ ಯಾವುದೇ ಒಂದು ನಯಾ ಪೈಸಾ ಹಣವನ್ನು ಪಡೆದುಕೊಳ್ಳದೆ ಉಚಿತವಾಗಿ ದುರ್ಮಾಂಸ ಬೆಳೆದವರಿಗೂ ಸಹ ಆಪರೇಷನ್ ಮಾಡಿ ಕಳಿಸಲಾಗುತ್ತಿದೆ ಎಂದು ಮಾಹಿತಿಯನ್ನು ನೀಡಿದ್ದಾರೆ. ಸರ್, ಇದು ನಾವು ಪ್ರತಿ ತಿಂಗಳು ಹೆಲ್ತ್ ಸೊಸೈಟಿ ಶಶಿಕಿರಣ್ ಅವರ ವತಿಯಿಂದ ಪ್ರತಿ ತಿಂಗಳು 3 ಕ್ಯಾಂಪ್ ಮಾಡ್ತೀವಿ ಸರ್. ಪ್ರತಿ ತಿಂಗಳು ನಮ್ಮ ಪಾವಗಡ ತಾಲೂಕಲ್ಲಿ ಸರ್ ತಿರುಮಣಿಲಿ, ವೆಂಕಟಾಪುರದಲ್ಲಿ ಮತ್ತೆ ಪಾವಗಡ ತಾಲೂಕಲ್ಲಿ ಕ್ಯಾಂಪ್ ಮಾಡ್ತೀವಿ ಸರ್. ನಮ್ದು ಟೀಮ್ ಬಂದು ನಮ್ಮ ಡಾಕ್ಟರ್ಸ್ ಬರ್ತಾರೆ, ನರ್ಸ್ ಬರ್ತಾರೆ, ನಾವು ಬರ್ತೀವಿ, ಕೋಆರ್ಡಿನೇಟರ್ ಬರ್ತೀವಿ. ಪೇಷಂಟ್ಗಳು ಬಂದರೆ ಅವ್ರಿಗೆ ಕ್ಯಾಟ್ರಾಕ್ಟ್ ಸರ್ಜರಿ ಆಗಿರ್ಬೋದು, ಎಮ್ ಸರ್ಜರಿ ಆಗಿರ್ಬೋದು, ಮತ್ತೆ ರೆಟಿನಾ ಸರ್ಜರಿ ಆಗಿರ್ಬೋದು, ಅಥವಾ ಕಣ್ಣಿಂದ ಯಾವುದೇ ರೀತಿ ಸಮಸ್ಯೆ. ಈ ದುರ್ಮಾಂಸ ಬೆಳೆದಿರ್ತಾರೆ ಸರ್, ಅವ್ರಿಗೆ ಅವ್ರಿಗೂ ಫ್ರೀನೇ ಸರ್. ಅವ್ರಿಗೂ ಫ್ರೀ ಮಾಡ್ತೀರಾ? ಫ್ರೀ ಮಾಡ್ತೀವಿ. ಅವ್ರಿಗೆಲ್ಲ ದುಡ್ಡುಗಿಡಿ ಏನು ತಗೊಳ್ಳಿಲ್ಲ ಸರ್? ಕ್ಯಾಂಪಿಂದ ಬಂದರೆ ಪ್ರತಿಯೊಬ್ಬರಿಗೂ ಫ್ರೀ ಮಾಡ್ತೀರಾ? ಚೆಕಪ್ ಆಗಿರ್ಬೋದು, ಸರ್ಜರಿ ಆಗಿರ್ಬೋದು, ಅವ್ರನ್ನ ಕರ್ಕೊಂಡು ಹೋಗಿ ಊಟ ತಿಂಡಿ ವ್ಯವಸ್ಥೆ ಆಗಿರ್ಬೋದು, ವಸತಿ ವ್ಯವಸ್ಥೆ ಆಗಿರ್ಬೋದು, ಎಲ್ಲವೂ ಪ್ರತಿಯೊಂದು ಫ್ರೀ ಆಗಿರುತ್ತೆ ಸರ್. ನೀವು ಇಲ್ಲಿಂದನೇ ಪಾವಗಡದಿಂದನೇ ಅವ್ರನ್ನ ಬಸ್ಸಲ್ಲಿ ಕರ್ಕೊಂಡು ಹೋಗ್ತೀರಾ? ಹೌದು, ಕ್ಯಾಂಪ್ ಎಲ್ಲಿ ನಡೀತದೆ ಸರ್ ಅಲ್ಲಿಂದನೇ ಕರ್ಕೊಂಡು ಹೋಗಿ ಸರ್ಜರಿ ಮಾಡಿಸಿ ಅಲ್ಲಿಗೆ ಕರ್ಕೊಂಡು ಬಿಟ್ಟಿವೆ. ವಾಪಸ್ ಮತ್ತೆ ನೀವೇ ಬಸ್ಸಲ್ಲಿ ಕರ್ಕೊಂಡು ಬರ್ತೀರಾ? ಈಗ ಅವ್ರಿಗೆ ಪೇಷಂಟ್ ಜೊತೆಗೆ ಯಾರಾದರೂ ಹೆಲ್ಪರ್ ಇರಬೇಕಾಗುತ್ತಾ? ತೀರಾ ಆಗದೆ ಇರುವಂಥ ಪೇಷಂಟ್ಗಳು, ಅಂದರೆ ಎರಡು ಕಣ್ಣು ಕಾಣದೇ ಇರುವಂಥ ಪೇಷಂಟ್ಸ್ ಆಗಿರ್ಬೋದು, ಕೇಳದೆ ಆಗಿರ್ಬೋದು, ಕಾಲು ಕೈ ಇಲ್ಲದೆ ಇರುವಂಥ ಅಂಗವಿಕಲ ಆಗಿರ್ಬೋದು, ಅಂಥ ಪೇಷಂಟ್ಸ್ಗಳಿಗೆ ಮಾತ್ರ ನಾವು ಅಟೆಂಡರ್ ಅಂತ ಕರ್ಕೊಂಡು ಹೋಗ್ತೀವಿ. ಕೆಲವರಿಗೆ ಅದೇ ಇಲ್ಲ ಸರ್, ಒಬ್ಬರನ್ನೇ ಕರ್ಕೊಂಡು ಹೋಗಿ ಸರ್ಜರಿ ಮಾಡಿ ಕರ್ಕೊಂಡು. ಎಲ್ಲ ಒಟ್ಟಿಗೆ ಟೋಟಲಿ ಫ್ರೀ? ಹೌದು ಸರ್. ಇಲ್ಲಿ ಬಿ ಪಿ, ಶುಗರ್ ಚೆಕಪ್ ಮಾಡೋದು, ಆಪರೇಷನ್ ಮಾಡೋದು, ಕರ್ಕೊಂಡು ಹೋಗೋದು, ಕರ್ಕೊಂಬರೋದು, ಅಲ್ಲಿ ಊಟ ತಿಂಡಿ ಎಲ್ಲ ನಿಮ್ಮದೇ ಫ್ರೀ? ಎಲ್ಲ. ಹೌದು ಸರ್. ಓಕೆ 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 ಓಕೆ. ಒಟ್ಟು ನಮ್ಮ ಪಾವಗಡದಲ್ಲಿ ಶಂಕರ್ ಆಸ್ಪತ್ರೆ ಇಲ್ಲಿವರೆಗೂ ಎಷ್ಟು ಶಿಬಿರಗಳು ಮಾಡಿದ್ದೀರಿ ಸರ್ ಅಂದಾಜು? ಸರ್, ನಾನು ಜಾಯ್ನ್ ಆಗಿದ್ದು 2019, ಅವಾಗಿಂದನು ಮಾಡ್ಕೊಬಿಟ್ಟಿದ್ದಾರೆ. ತಿಂಗಳಿಗೆ 2 ಕ್ಯಾಂಪು ಅಂತಂದ್ರು 48 ಇಲ್ಲ ಅಂದ್ರೆ ಒಂದು ಸುಮಾರು ಒಂದು 150-160 ಉಚಿತ ಶಿಬಿರವನ್ನು ಮಾಡಿದ್ದಾರೆ ಸರ್. ಓಕೆ ಓಕೆ. ಅಂದಾಜು ಅಂದ್ರೆ ಒಂದು ಶಿಬಿರದಲ್ಲಿ ಎಷ್ಟು ಜನ ಇರ್ತಾರೆ ಸರ್, ಇವರು ರೋಗಿಗಳು ಹಾಕಿ ಆಗಿರ್ತಾರೆ 50-100? ಮೊದಲೆಲ್ಲ 100-200 ಓಪಿಡಿ ಬಂದರೆ 100-120 ಜನ ಸೆಲೆಕ್ಟ್ ಆಯ್ತಿರು ಸರ್. ಈಗ ಎಲೆಕ್ಷನ್ ಇರೋದ್ರಿಂದ ಮತ್ತೆ ಹಬ್ಬ ಇರೋದ್ರಿಂದ ಇವತ್ತು ಒಂದು 70 ಓಪಿಡಿ ಆಗಿದೆ ಸರ್. 70 ಜನ ಬಂದಿದ್ದಾರೆ, ಅದರಲ್ಲಿ ಒಂದು 30 ಜನ ಸರ್ಜರಿಗೆ ಸೆಲೆಕ್ಟ್ ಆಗಿದ್ದಾರೆ ಸರ್. ಓಕೆ ಓಕೆ. ಅಲ್ಲ, ಒಟ್ಟಾರೆ ನಾವು ತಾವು ನಮ್ಮ ಪಾವಗಡ ತಾಲೂಕಿಂದ ಶಂಕರ್ ಆಸ್ಪತ್ರೆಯಿಂದ ಇಲ್ಲಿವರೆಗೂ ಒಂದು 5-10 ಆಪರೇಷನ್ಸ್ ಮಾಡಿರ್ತೀರಂತ ನನ್ನ ಒಂದು ಅಭಿಪ್ರಾಯ ಆಗಿರುತ್ತೆ. ಮೊದಲಿಗೆ 2011 ಮಾಡ್ತಾವ್ರಿ ಇದು ಮತ್ತೆ ಇಲ್ಲಿ ಎಲ್ಲ ನಾವು ಈ ಯಾರೋ ಸರ್ವ ಸಂಸ್ಥೆ ಅಂತ ಯಾರೋ ಒಬ್ಬರಿದ್ರು ಶ್ರೀನಿವಾಸ್ ಅಂತ, ಅವರು ಎಲ್ಲ ನಿಮ್ಮ ಶಂಕರ್ ಆಸ್ಪತ್ರೆಯಲ್ಲಿ ಟೈಪ್ ಮಾಡಿಕೊಂಡು ಮಾಡೋದು. ಓಕೆ. ಇನ್ನು ಈ ವೇಳೆ ಹೆಲ್ತ್ ಸೊಸೈಟಿಯ ಅಧ್ಯಕ್ಷರಾದ ಮಾನಂ ಶಶಿಕಿರಣ್ ಮತ್ತು ತಿರುಮಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಲೋಕೇಶ್ ಮತ್ತು ಸರ್ಕಾರಿ ಆಸ್ಪತ್ರೆಯ ಸೂಪರ್ವೈಸರ್ ರಮೇಶ್, ಶಂಕರ್ ಆಸ್ಪತ್ರೆಯ ಡಾಕ್ಟರ್ ಮಾಳವಿಕ, ಕಣ್ಣಿನ ವೈದ್ಯರಾದ ಪವಿತ್ರ, ಕ್ಷೇತ್ರಾಧಿಕಾರಿ ಹರೀಶ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಇಲ್ಲಿಗೆ ನಮ್ಮ ಇಂದಿನ ಸಂಚಿಕೆ ಮುಕ್ತಾಯವಾಯಿತು. ನಾಳಿನ ಮುಂದಿನ ಸಂಚಿಕೆಯೊಂದಿಗೆ ಕ್ಯಾಮರಾ ಪರ್ಸನ್ ಅನಿಲ್ ಮಹದೇವ್ ಜೊತೆ ಸತ್ಯ ಲೋಕೇಶ್, ಪಾವಗಡ ಪವರ್ ನ್ಯೂಸ್.